ನೋಡಿ, ದೇಶದಲ್ಲಿ ಇವತ್ತು ಅಯೋಧ್ಯ ಶ್ರೀರಾಮನ ಭವ್ಯವಾದಂಥ ಪ್ರತಿಷ್ಠಾಪನೆ ಕೆಲಸ ಜನವರಿ 22 ನಡೀತಕ್ಕಂಥ ಕಾರ್ಯಕ್ರಮ. ಇಡೀ ದೇಶ ಅಲ್ಲ, ಇಡೀ ಜಗತ್ತು ಇವತ್ತು ಭಾರತದ ಕಡೆ ನೋಡ್ತಾ ಇದೆ. ಅನೇಕ ದಶಕಗಳ ಹೋರಾಟದ ಪ್ರಯುಕ್ತವಾಗಿ 1,00,000 ಹಿಂದೂಗಳ ಒಂದು ಬಲಿದಾನದ ನಂತರ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರತಿಷ್ಠಾಪನೆ ಕಾರ್ಯಕ್ರಮ, ರಾಮಮೂರ್ತಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಆಗ್ತಾ ಇದೆ. ಆದರೆ ಇವತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಆಂಜನೇಯವರು ಸಿದ್ದರಾಮಯ್ಯರನ್ನು ರಾಮನಿಗೆ ಹೋಲಿಸುವಂಥದ್ದನ್ನು, ಹನುಮಂತನನ್ನು ತಮಗೆ ಹೋಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾವ ಅಯೋಧ್ಯೆಯ ಪುರುಷೋತ್ತಮ ರಾಮ ಅಂತ ಏನು ಹೇಳ್ತೇವೆ ನಾವು, ಆ ರೀತಿ ಆ ಕೆಲಸಕ್ಕೂ ಈ ಕೆಲಸಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಯೋಧ್ಯೆಯಲ್ಲಿರ್ತಕ್ಕಂಥ ಶ್ರೀರಾಮ ತನ್ನ ತಮ್ಮನಿಗೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಮಾತಿಗೆ ಬೆಲೆಯನ್ನು ಕೊಟ್ಟು 14 ವನವಾಸಕ್ಕೆ ಹೋದ. ಆದರೆ ಇವತ್ತು ಈ ಸಿದ್ದರಾಮಯ್ಯನವರು ಯಾವ ರೀತಿ ನಡ್ಕೊತಾ ಇದ್ದಾರೆ, ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಇವತ್ತೇನು 31 ಹಿಂದಿನ ಕೇಸನ್ನು, ಹುಬ್ಳಿಯಲ್ಲಿರ್ತಕ್ಕಂಥ ಯಾವ ಕಾರ್ಯಕರ್ತರು ಇವತ್ತು ಕೆಲಸ ಮಾಡಿದ್ರು, ಆ ಕಾರ್ಯಕರ್ತರನ್ನು ಬಂಧಿಸುವಂಥ ಕೆಲಸ ಆಗುತ್ತೆ. ಹೀಗಾಗಿ ಇವರು ಯಾವುದೇ ರೀತಿಯಾದಂಥ ಹಿಂದೂಗಳ ಪ್ರೋತ್ಸಾಹ ಮಾಡೋದಿಲ್ಲ, ರಾಮನ ಬಗ್ಗೆ ಇವರಿಗೆ ನಿಷ್ಠೆನೂ ಇಲ್ಲ. ಇವರೆಲ್ಲರೂ ಕೂಡ ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಬಿಟ್ಟರೆ ಇನ್ಯಾವ ಕೆಲಸವನ್ನು ಮಾಡೋಂಗಿಲ್ಲ. ಒಂದು ಕಡೆ ಯಾವ ಮುಸಲ್ಮಾನ್ ಜನರು ಹುಬ್ಬಳ್ಳಿಯಲ್ಲಿ ದಾಂಡ್ಲಿ ಹಾಕು ಗಲಭೆಕೋರರಾಗಿದ್ದರು, ಅವರು ಬಿಡಿಸುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಯಾರು ಹಿಂದುತ್ವದ ಬಗ್ಗೆ ಹೋರಾಟ ಮಾಡಿದ್ರು, ಅಯೋಧ್ಯೆ ಬಗ್ಗೆ ರಾಮ ಕರೆಸಬೇಕು ಹೋಗಿರ್ತಕ್ಕಂಥ ವ್ಯಕ್ತಿಯನ್ನು ಬಂಧನ ಮಾಡ್ತಕ್ಕಂಥ ಕೆಲಸವನ್ನು ನೋಡಿದರೆ, ಆ ರಾಮನಿಗೆ ಈ ಕೇವಲ ಹೆಸರಿನಲ್ಲಿ ರಾಮ ಇದೆ ಅನ್ನೋದು ಕಾರಣಕ್ಕಾಗಿ ಯಾರೂ ರಾಮ ಆಗಕ್ಕೆ ಸಾಧ್ಯವಿಲ್ಲ. ಅಯೋಧ್ಯೆಯಲ್ಲಿರ್ತಕ್ಕಂಥ ರಾಮನೇ ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥದ್ದೇ. ಹಿಂದೂಗಳ ಅಸಂಖ್ಯಾತ ಹಿಂದೂಗಳು ಇವತ್ತೇನು ವಿಶ್ವಾಸವನ್ನು ಇಟ್ಕೊಂಡು ಕೆಲಸ ಮಾಡಿದರು, ಅದಕ್ಕೊಂದು ಒಳ್ಳೆಯ ದಿನ ಬಂದಿರತಕ್ಕಂಥ ಸಂದರ್ಭದಲ್ಲಿ ಮೊಸರಿನಲ್ಲಿ ಕಲ್ಲು ಹುಡುಕ್ತಕ್ಕಂಥ ಕೆಲಸವನ್ನು ಮತ್ತೆ ಸಿದ್ದರಾಮಯ್ಯನ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಭಾರತೀಯ ಜನತಾ ಪಾರ್ಟಿ ಆಗಲಿ, ವಿಶ್ವ ಹಿಂದೂ ಪರಿಷತ್ ಆಗಲಿ, ಬಜರಂಗ್ ದಳ ಆಗಲಿ, ಎಲ್ಲ ಕಾರ್ಯಕರ್ತರು ಕೂಡ ನಾವೆಲ್ಲ ಸಮಾನ ಮನಸ್ಕರಾಗಿ ಕೆಲಸ ಮಾಡ್ತಕ್ಕಂಥವ್ರು. ಹೌದು, ಹಿಂದೂಗಳ ಬಗ್ಗೆ ನೀವ್ಯಾಕೆ ಧ್ವನಿ ಎತ್ತಲ್ಲ? ನೀವತ್ತು ಕೇವಲ ಮುಸಲ್ಮಾನರೇ ನಮ್ಮ ವೋಟ್ ಬ್ಯಾಂಕ್ ಅನ್ನೋವಂಥ ಒಂದು ತುಷ್ಟೀಕರಣ ನೀತಿ ಏನೈತಿ ಅದನ್ನ ಇಟ್ಕೊಂಡು ನೀವು ಹೊರಟಿದ್ರಿ. ಆದರೆ ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿಗಳಾದಮೇಲೆ ಅವ್ರು ಹೇಳಿರ್ತಕ್ಕಂಥ ಒಂದೇ ಘೋಷವಾಕ್ಯ, ಸಬ್ ಕೆ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ ಅಂತಕ್ಕಂಥದ್ದು ಹೇಳಿದರು. ಯಾವುದೇ ಒಂದು ಜಾತಿ ಸೀಮಿತ ಮಾಡಲಾರ್ದೇ ದೇಶದಲ್ಲಿರ್ತಕ್ಕಂಥ 140 ಜನರು ಕೂಡ ನಮ್ಮವರೇ ಅನ್ನತಕ್ಕಂಥ ಭಾವನೆ ಇಟ್ಕೊಂಡು ನರೇಂದ್ರ ಮೋದಿಯವರು ಕೆಲಸ ಮಾಡಿದರೆ, ಇದೇ ಸಿದ್ದರಾಮಯ್ಯನವರು ಇದೇ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತರನ್ನು ಒಡೆದಾಕುವಂಥ ಕೆಲಸ ಮಾಡಿದರು, ಜಾತಿ ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ, ಹಿಂದೂ ಮುಸ್ಲಿಂನಲ್ಲಿ ಭಾವೈಕ್ಯತೆಯನ್ನು ತರುವ ಬದಲಿ ಅವರನ್ನು ಕೂಡ ಬಿಡಿಸುವಂಥ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯನವರು ಮಾಡ್ತಾಯಿದ್ದಾರೆ. ಹೀಗಾಗಿ ಇವರು ಎಂದೂ ಕೂಡ ಹಿಂದೂಗಳ ಪರವಾಗಿ ಇರ್ತಕ್ಕಂಥದ್ದಲ್ಲ, ಕಾಂಗ್ರೆಸ್ಸಿನ ಮೂಲ ಸಿದ್ಧಾಂತನೇ ಹಿಂದೂ ವಿರೋಧಿ ಸಿದ್ಧಾಂತ ಅನ್ನೋಂಥದ್ದು ಭಾಳ ಸ್ಪಷ್ಟ ಹೇಳ್ತೇನೆ. ನೋಡಿ, ಹೆಸರಿನಲ್ಲಿ ಅವರು ಪೂರ್ತಿ ರಾಮನು ಅಂತಿಲ್ಲ, ಅವರು ಸಿದ್ದರಾಮಯ್ಯ ಅಂತಿದ್ದಾರೆ ಅವರು. ಹೀಗಾಗಿ ಹೆಸರಿನಲ್ಲಿ ರಾ ಅಥವಾ ಮಾ ಅಂತ ಬರೋದರಿಂದ ಯಾರು ಕೂಡ ಅಯೋಧ್ಯೆಯ ರಾಮ ಆಗಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಪೂಜಕರಾಗಿರ್ತಕ್ಕಂಥ ಕೆಲಸ, ನಾವೆಲ್ಲರೂ ಅಯೋಧ್ಯೆಯ ಶ್ರೀರಾಮನನ್ನು ಪೂಜೆ ಮಾಡಿಸ್ತಕ್ಕಂಥವರಿದ್ದೇವೆ. ಅನೇಕ ದಶಕಗಳ ಹೋರಾಟದ ಫಲವಾಗಿ, ಅನೇಕ ಹಿಂದೂಗಳ ಬಲಿದಾನದ ಫಲವಾಗಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ತಲೆ ಎತ್ತತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವೆಲ್ಲರೂ ಕೂಡ ವಿಶ್ವಾಸ ಇದೆ. ಯಾವುದೇ ರೀತಿ ನಾ ಆಂಜನೇಯ ಇತ್ತಂತೇಳಿ ಆಂಜನೇಯ ಆಗಕ್ಕೆ ಸಾಧ್ಯ ಇಲ್ಲ, ಸಿದ್ದರಾಮಯ್ಯ ಇತ್ತಂತೆ ರಾಮ ಆಗಕ್ಕೆ ಸಾಧ್ಯ ಇಲ್ಲ. ಅದೇನೇ ಇದ್ದರೂ ಕೂಡ ಯಾರಿಗೆ ಭಕ್ತಿಪೂರ್ವಕವಾಗಿರುತ್ತೆ ಅವ್ರಿಗೆ ಇರೋದು ಬಿಟ್ಟರೆ ಹೆಸರಿನಲ್ಲಿ ಐತಿ ಅನ್ನೋ ಕಾರಣಕ್ಕೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ.